ರಾಜ್ಯದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ಗೆ ಅಸ್ತ್ರ ಒಂದು ಸಿಕ್ಕಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ರಜ್ವಲ್ ವಿಡಿಯೋ ಅಸ್ತ್ರವಾಯಿತ. ವಿಷಯ ಪ್ರಸ್ತಾಪಿಸಿ ಕಾಂಗ್ರೆಸ್ ನಾಯಕರು ಮುಗಿ ಬೀಳ್ತಾ ಇದ್ದಾರೆ. ಎರಡನೇ ಹಂತದ ಚುನಾವಣೆಗೆ ಕಾಂಗ್ರೆಸ್ಗೆ ಪ್ರಜ್ವಲ್ ವಿಡಿಯೋ ಅಸ್ತ್ರವಾಗಿದೆ. ನನ್ನದು ಒಂದೇ ಪ್ರಶ್ನೆ, ಬಿಜೆಪಿಯ ನಿಲುವೇನು ಅಂತ ಡಿಕೆಶಿ ಪ್ರಶ್ನಿಸ್ತಾ ಇದ್ದಾರೆ. ಪ್ರಜ್ವಲ್ ವಿಡಿಯೋ ಪ್ರಸ್ತಾಪಿಸಿ ಬಿಜೆಪಿ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಗೌಡರ ಕುಟುಂಬ, ಅವರ ಪಕ್ಷ ಏನಾದರೂ ಮಾಡಿಕೊಳ್ಳಿ, ಆದ್ರೆ ಬಿಜೆಪಿಯ ನಿಲುವು ಏನು ಅನ್ನೋದನ್ನ ತಿಳಿಸ್ಲಿ ಅಂತ ಡಿಕೆಶಿ ಕೇಳ್ತಾ ಇದ್ದಾರೆ. ಪ್ರಜ್ವಲ್ ರಾಸಲೀಲೆ ಪ್ರಕರಣದ ಬಗ್ಗೆ ಬಿಜೆಪಿ ಉತ್ತರ ಕೊಡ್ಲಿ. ಮೋದಿಯವರು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಾರೆ. ಪ್ರಜ್ವಲ್ ವಿಷಯದಲ್ಲಿ ಆ ಬದ್ಧತೆ ಎಲ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಈ ಕೇಸ್ನಿಂದ ಬಿಜೆಪಿ ನಾಯಕರ ಮುಖವಾಡ ಕಳಚಿ ಬಿದ್ದಿದೆ. ಇಂಟರ್ಪೋಲ್ ಬಳಸಿ ಪ್ರಜ್ವಲ್ ನನ್ನ ಬಂಧಿಸಬೇಕು. ಬೆಳಗಾವಿಯಲ್ಲಿ ಬಿಜೆಪಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬರಾದ ನಂತರ ಒಬ್ಬರು ಕಾಂಗ್ರೆಸ್ ನಾಯಕರು ಜೆಡಿಎಸ್ ಮತ್ತು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ರಾಜ್ಯದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಎರಡನೇ ಹಂತದ ಚುನಾವಣೆಗೆ ಕೈಗೆ ಅಸ್ತ್ರವಾದ ಪ್ರಜ್ವಲ್ ವಿಡಿಯೋ. ಇಂಟರ್ಪೋಲ್ ಬಳಸಿಕೊಂಡು ಪ್ರಜ್ವಲ್ ನನ್ನ ಬಂಧಿಸಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ. ನನ್ನದು ಒಂದೇ ಪ್ರಶ್ನೆ, ಈ ಬಗ್ಗೆ ಬಿಜೆಪಿಯ ನಿಲುವೇನು ಅನ್ನೋದನ್ನ ತಿಳಿಸ್ಲಿ ಅಂತ ಡಿಕೆಶಿ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರಾಸಲೀಲೆ ಪ್ರಕರಣದ ಬಗ್ಗೆ ಬಿಜೆಪಿ ಉತ್ತರ ಕೊಡ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಾಗ್ದಾಳಿ ಏನು ಅನ್ನೋದನ್ನ ನೋಡಿ. ಅಶೋಕ ಫಸ್ಟ್ ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ, ಅವ್ರ ಕುಮಾರಸ್ವಾಮಿ ಏನ್ ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು ಅವ್ರ ಪಾರ್ಟಿದು ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಗೆ ಅದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವರನ್ನ ಕಾನೂನಿನಂತೆ ಕ್ರಮ ತೆಗೆದುಕೊಳ್ತೇವೆ. ಪೆನ್ಡ್ರೈವ್ ಯಾರು ಮಾಡಿದ್ರು ಏನ್ ಮಾಡಿದ್ರು ಅದು ಕೂಡ ತನಿಖೆ ನಡೆಯುತ್ತೆ. ಸತ್ಯ ಹೊರಬರ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೋಬೇಕೋ ತೆಗೆದುಕೊಳ್ತೇವೆ. ಯಾವತ್ತೂ ಕೂಡ ನಾವು ಕಾನೂನು ಇದೆಯಲ್ಲ ನಮ್ಮ ದೇಶದ ಕಾನೂನು, ಅದ್ರ ರಿಸಲ್ಟ್ ಹೊರಬರೋದು ಸ್ವಲ್ಪ ನಿಧಾನ ಅಷ್ಟೇ. ಆದರೆ ಯಾರು ತಪ್ಪಿಸ್ಕೊಳ್ಲಿಕ್ಕಂತೂ ಕಾನೂನಲ್ಲಿ ಯಾರು ತಪ್ಪಿಸ್ಕೊಳ್ಲಿಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ. ಕಾನೂನಿಗೆ ಯಾರು ಕೂಡ ದೊಡ್ಡವರು ಅಲ್ಲ, ಯಾರು ತಪ್ಪಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಕಾನೂನಿನನ್ನೇ ಕ್ರಮ ಆಗಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೆ. ಓಡೋಗಿದಾರೋ ಹೋಗಿದಾರೋ ಹೋಗಿಲ್ವೋ ಗೊತ್ತಿಲ್ಲ. ಅದು ಎಲ್ಲನೂ ಕೂಡ ತನಿಖಾ ಎಸ್ ಐ ಟಿ ಏನಿದೆ ಅದು ಕ್ರಮ ತಗೊಳ್ತದೆ. ವಿದೇಶದಲ್ಲಿ ಇದ್ರೂ ತಾನೇ ಏನು ಬಿಟ್ಬಿಡ್ತಾರ, ಅದು ಹೋಗಿದರೆ ಹೋಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ. ಯಾರು ಎಲ್ಲೇ ಇರಲಿ ಅಪರಾಧ ಎಸಗಿರ್ತಕ್ಕಂಥವ್ರು, ಯಾರು ಎಲ್ಲೇ ಇದ್ರು ಕೂಡ ಅವರನ್ನ ಕರ್ತರ್ತಕ್ಕಂಥ ಶಕ್ತಿ ನಮ್ಮ ರಾಜ್ಯದ ಪೊಲೀಸ್. ಇಟ್ಸ್ ಅ ವೆರಿ ಏನೋ ಅನ್ಫಾರ್ಚುನೇಟ್, ಇಸ್ ವೆರಿ ಬ್ಯಾಡ್ ಇನ್ಸಿಡೆಂಟ್. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೊರಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಯಾರು ಮ್ಯಾನೇಜ್ ಮಾಡ್ತಾರೆ? ರೆಡ್ ಕ್ರಾಸ್ ನೋಟಿಸ್ ಇಶ್ಯೂ ಮಾಡಿದ್ರೆ ಏನಾಗಿರೋದು? ಯಾಕೆ ಬಿಜೆಪಿ ಅವ್ರು ಮಾಡಬಾರ್ದು? ಅವೇರ್ನೆಸ್ ಇತ್ತಲ್ಲ. ಆ್ಯಂಡ್ ದ ಇನ್ಸಿಡೆಂಟ್ ವಾಟ್ ಇಟ್ ಹ್ಯಾಪನ್, ಡೆಫಿನೆಟ್ಲಿ ನಮ್ಮ ಸರ್ಕಾರ ಇಟ್ ವಿಲ್ ಪನಿಶ್ ಹಿಮ್. ಹೂವರ್ ಇಸ್ ಅ ಕಲ್ಪ್ರಿಟ್ ಫೌಂಡ್ ಟು ಬಿ, ಯಾರಿಗೆ ಈ ಥರ ಮಾಡಿದ್ದಾರೆ ವಿಲ್ ಡೆಫಿನೆಟ್ಲಿ ಪನಿಶ್ ಹಿಮ್. ನೀವೇ ತಾನೇ ಎಂಡೋರ್ಸ್ ಮಾಡಿರೋದು ಕ್ಯಾಂಡಿಡೇಟ್ನ, ಆದ್ರಿಂದ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಬಿಜೆಪಿಯವರು ಜೆ ಡಿ ಎಸ್ ಅವರು ಸೇರಿ. ಪ್ರಧಾನಮಂತ್ರಿಯವರೆಲ್ಲ ಮಾತನಾಡ್ತಾರಲ್ಲ, ಭೇಟಿ ಬಚಾವ್ ಭೇಟಿ ಪಡಾವ್, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅದು ಇದು ಅಂತ ಹೇಳ್ತಾರಲ್ಲ, ಇವತ್ತು ಎಲ್ಲೋಯ್ತು ಅವರ ಬದ್ಧತೆ? ಆ ಯೋಜನೆಯಿಂದ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ. ಅಂಥ ಯೋಜನೆಗಳಿಗೆ ನಾವು ಅಂಥ ಯೋಜನೆಗಳು ಮಹಿಳೆಯರಿಗೆ ಕೊಟ್ಟರೆ ದಾರಿ ತಪ್ಪಿದು ಅಂತ ಹೇಳ್ತಾರೆ. ನಿಮ್ಮ ಮನೆ ಮಗನಿಗೆ ದಾರಿ ತಪ್ಪದಂಥ ಮಗನಿಗೆ ರಕ್ಷಣೆ ಮಾಡಕ್ಕೆ ಹೋದ್ರಲ್ವಾ? ನಿಮ್ಗೆ ಗೊತ್ತಿರಲಿಲ್ವಾ? ಪ್ರಾಮಾಣಿಕವಾಗಿ ಹೇಳಬೇಕು ಅವ್ರು ಎಲ್ಲರೂ, ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು, ದಾರಿ ತಪ್ಪಿದ್ದು ತಾವು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಜನರು ಮೂರ್ಖರು, ಇದನ್ನು ನಾವು ಮುಚ್ಚಾಕ್ಬೋದು ಅಂತ ನೀವೇನು ಹೇಳ್ಕೊ ತಿನ್ಕೊಂಡಿದ್ರಲ್ಲ. ನೀವು ಏನು ಮೋದಿ ಮೇಲ್ಗಡೆ ಇದ್ದಾರೆ, ಇಲ್ಲಿ ಕೆಳಗಡೆ ನೀವಿದ್ದೀರಾ? ಅದರಿಂದ ನಾವು ಯಾವುದೇ ಪ್ರಕರಣಗಳು
ಜನರ ಮುಂದೆ ಬರಲ್ಲ ಅನ್ಕೊಂಡಿದ್ರ ಏನು? ಮೋದಿಯವ್ರು ಉತ್ತರ ಕೊಡಬೇಕು, ಕರ್ನಾಟಕದಲ್ಲಿ ಇದಾರಲ್ಲ ಜನರು. ಅಲ್ಲಿ ಮಾತೇನು ನಡೀತಾ ಇದೆ ಅಂದರೆ, ಕೇಂದ್ರ ಸರ್ಕಾರದವರೇ ರೇವಣ್ಣನ, ಪ್ರಜ್ವಲ್ ರೇವಣ್ಣನವ್ರನ್ನ ವಿದೇಶಕ್ಕೆ ಕಳಿಸಿರೋದು ಅಂತ. 200-300 ಮಹಿಳೆಯರ ಈ ರೀತಿ ವಿಡಿಯೋಗಳು ಓಡಾಡ್ತಿರುವಂತಹ ಹಂತದಲ್ಲಿ 16 ವರ್ಷದಿಂದ 50, 55, 60 ವರ್ಷದವರೆಗಿನ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಈ ರೀತಿ ಅವರು ವಿಕೃತ ಕಾಮಿ ಇದ್ದಾರೆ, ಈ ರೀತಿ ಮಹಿಳಾ ಪೀಡಕರಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾರೊಬ್ಬ ಬಿಜೆಪಿ ನಾಯಕರು ಯಾಕೆ ಮಾತನಾಡ್ತಾ ಇಲ್ಲ, ಯಾಕೆ ಮೌನ ವಹಿಸಿದ್ದಾರೆ? ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು? ಅವರ ಮುಖವಾಡ ಕಳಿಸಿ ಬೀಳುತ್ತೆ ಈಗ, ಇದ್ರ ಬಗ್ಗೆ ಅವ್ರ ಪ್ರತಿಕ್ರಿಯೆನ ಕೊಡಲೇಬೇಕು, ಅವ್ರ ಸ್ಟ್ಯಾಂಡ್ ಕೊಡಲೇಬೇಕು. ಡೆಫಿನೆಟ್ಲಿ ಅವರು ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಇಂಟರ್ಪೋಲ್ ಬಳಕೆ ಮಾಡ್ಕೊಳ್ಳಿ, ಅವರನ್ನ ದೇಶಕ್ಕೆ ವಾಪಸ್ ತಗೊಂಡ್ ಬರ್ಲಿ ಅಂತ ಹೇಳ್ತಾ ಇರೋದು. ಇನ್ನು ಮತ್ತೊಂದು ಕಡೆ, ಪ್ರಜ್ವಲ್ ರಾಸಲೀಲೆ ಕೇಸ್ನಿಂದ ಮೈತ್ರಿ ನಾಯಕರಿಗೆ ಮುಜುಗರ ಉಂಟಾಗಿದೆ. ಉಳಿದ 14 ಕ್ಷೇತ್ರಗಳ ಚುನಾವಣೆ ಒಂದು ಕಡೆ ಇದೆ, ಅದಕ್ಕೆ ಹಿನ್ನಡಿಯಾಗೋ ಆತಂಕ. ಪ್ರಕರಣದಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಹೆಚ್ಚು ಪ್ರತಿಕ್ರಿಯೆ ನೀಡದೆ ಕ್ರಮ ಆಗಲಿ ಅಂತಷ್ಟೇ ಕೇಸರಿ ಪಡೆ ಹೇಳ್ತಾ ಇದೆ. ಇದರ ಮಧ್ಯೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಎಚ್ ಡಿ ಕೆ ಹೇಳಿದ್ದಾರೆ. ಇದನ್ನ ನಾನಾಗ್ಲಿ ದೇವೇಗೌಡರಾಗ್ಲಿ ಯಾವತ್ತೂ ಸಹಿಸಲ್ಲ ಅಂತ ಎಚ್ ಡಿ ಕೆ ಹೇಳಿದ್ದಾರೆ. ದೇವೇಗೌಡರ ಹೆಸರು, ನನ್ನ ಹೆಸರನ್ನ ಯಾಕೆ ತರ್ತೀರಾ? ಎಸ್ಐಟಿ ತನಿಖೆಯಲ್ಲಿ ತಪ್ಪು ಸಾಬೀತಾದ್ರೆ ಶಿಕ್ಷೆ ಅನುಭವಿಸಬೇಕು. ಪ್ರಜ್ವಲ್ ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಆಗಲಿ ಅಂತ ಎಚ್ ಡಿ ಕೆ ಹೇಳ್ತಿದ್ದಾರೆ. ಅದು 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನ ಬಿಟ್ಟವರು ಯಾರು 3 ದಿವಸಗಳಿಗಿಂತ ಮುಂಚೆ? ಅದನ್ನ ಬಿಡಲಿಕ್ಕೆ ಕಾರಣ ಏನು? ಯಾವುದೋ ಹಳೆ ಸಬ್ಜೆಕ್ಟ್ಗಳನ್ನು ಈಗ ಏನೈತಿದ್ದಾರೆ, SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ. ಸರ್ಕಾರ ಇವತ್ತು SIT ರಚನೆ ಮಾಡಿದೆ, ಅದರಲ್ಲಿ ಯಾರ್ಯಾರು ಪಾತ್ರಗಳು ಏನೇನಿದೆ ಎಲ್ಲ ಸತ್ಯಾಂಶ ಹೊರಗೆ ಬಂದರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಇದನ್ನ ನಾನು ಹೇಳ್ತಕ್ಕಂಥ ಕುಟುಂಬದ ಪ್ರಶ್ನೆಯಿಂದ ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಕುಟುಂಬ ಅನ್ನೋದನ್ನ ಯಾತಿ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೇನಲ್ಲ. ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ, ತಪ್ಪಾಗಿರ್ತಕ್ಕಂಥ ನಿಜ ಅದು SIT ರಚನೆ ಆಗಿದೆ. SIT ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇ ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ, ಸಮಾಜಕ್ಕೆ ಮುಜುಗರ ಆಗುತ್ತೆ. ಇದು ನಾನು ಇದೇ ವಿಷಯದಲ್ಲಿ ಸಹಮತ ಇಲ್ಲ. FIR ಹಾಕಿದ್ದಾರೆ, ತನಿಖೆ ವರದಿ ಬರಬೇಕಲ್ವೇ? ಈಗ FIR ಹಾಕಿದ್ದಾರೆ, SIT ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ, ನಮ್ಮ ತಕರಾರಿಲ್ಲ. ಅದೆಂಥದ್ದು ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಇದರಲ್ಲ, ಅದೆಲ್ಲ ಹಿಂದೆಗಳು ಯಾರಿದ್ದಾರೆ, ಯಾರು ಎಕ್ಸ್ಪರ್ಟ್ಗಳವರಲ್ಲ ಕೆಲವರು. ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಮುಜುಗರ ತಪ್ಪಿಸ್ಬೋದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಪಕ್ಷದಿಂದಲೂ ಕ್ರಮ ತೆಗೆದುಕೊತೀವಿ, ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ದೇವೇಗೌಡರಾಗಲಿ ನಾನಾಗಲಿ ಎಂದೂ ಸಹ ಈ ದೇಶದ ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರವಿತವಾಗಿ ನಡ್ಕೊಂಡಿದ್ದೇವೆ. ಆದ್ದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರವಿತವಾಗಿ ನಡ್ಕೊಂಡಿರ್ತಕ್ಕಂಥವ್ರು. ನನಗೆ ವಿಷಯ ಈಗ ಬಂದಿರತ್ತಾನೆ, ವಿಷಯ ಬಂದಿರೋದು ಈಗ ಬಂದಿರೋದು. ಈ ವಿಷಯ ನನ್ನ ಮುಂದೆ ಯಾರಾದರೂ ಬಂದು ಹೇಳಿದರೆ, ಮೊದಲೇ ಏನಾದರೂ ಈ ಪ್ರಕರಣದ ಈ ಥರ ಇದೆ ಅಂತ ಬಂದು ಹೇಳಿದರೆ ಆಗಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದು. ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ, ಕಾನೂನು ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರು. ಈಗಾಗಲೇ ಸರ್ಕಾರ ತನಿಖೆಯನ್ನು ಮಾಡುವಂಥದ್ದಕ್ಕೆ ರಚನೆಯನ್ನು ಮಾಡಿದೆ, SIT ರಚನೆ ಮಾಡಿದೆ. ಹುಬ್ಬಳ್ಳಿಯಲ್ಲಿ ನಡೆದಂಥ ನೇಹ ಕೊಲೆ ಇದೆಯಲ್ಲ, ಅವ್ರಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೀನಿ. ಯಾರೇ ತಪ್ಪು ಮಾಡಲಿ, ತಪ್ಪೇ
ಅದು ಇನ್ನೂ ಕೂಡ ಫ್ರೇಮೇ ಪಸಿ ಏನು ಅಂತ ನಂಗೆ ಗೊತ್ತಿಲ್ಲ. ಆಗಿರೋದ್ರಿಂದ ಈಗಾಗಲೇ ಕುಮಾರಸ್ವಾಮಿ ಹೇಳಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ. ನಾವು ಅಂತ ಅದಕ್ಕೆ ನಮ್ದು ಎರಡನೇ ಮಾತಿಲ್ಲ. ಒಂದು ಅದರೊಳಗೆ ಏನಾದ್ರು ಅವ್ರದ್ದು ಇದ್ದರೆ ಅದ್ರ ಬಗ್ಗೆ ಕ್ರಮ ತಗೋತದೆ. ಎಸ್ ಐ ಟಿ ಕೊಟ್ಟಿದ್ದಾರೆ. ಏನೇನು ಇಲ್ಲ, ಇಂಥ ನೂರಾರು ನಡೀತಾ ಇರ್ತವೆ ಕಾಂಗ್ರೆಸ್. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ, ನಾನು ಅವ್ರ ಮಾತನ್ನ ಎಂಡಾರ್ಸ್ ಮಾಡ್ತೀನಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿರುವಂತ ಮಾತನ್ನ ಎಂಡಾರ್ಸ್ ಮಾಡ್ತೀನಿ. ಅಲ್ಲ, ಯಾವಾಗಲೂ ಒಳ್ಳೆಯ ಘಟನೆಗಳು ಸಕಾರಾತ್ಮಕ ಪರಿಣಾಮವನ್ನು, ಕೆಟ್ಟ ಘಟನೆಗಳು ನಕಾರಾತ್ಮಕ ಪರಿಣಾಮವನ್ನು ಬೀರೇ ಬೀರ್ತವೆ. ಹಾಗಂತ ಚುನಾವಣೆ ಫಲಿತಾಂಶದ ಮೇಲೇ ವ್ಯತ್ಯಾಸ ಮಾಡ್ತವೆ ಅಂತ ಅನಿಸೋದಿಲ್ಲ. ಜೆಡಿಎಸ್ನ ರಾಜ್ಯಾಧ್ಯಕ್ಷರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ತಪ್ಪಿತಸ್ಥರು ಯಾರಾದರೂ ಉಪ್ತಿನೋ ನೀರು ಕುಡಿಬೇಕು ಅಂತ ಹೇಳಿದ್ದಾರೆ. ಈಗ ಎಸ್ ಐ ಟಿ ತನಿಖೆಗೆ ಅವ್ರು ಆರ್ಡರ್ ಮಾಡಿದಾರಲ್ಲ, ನಾವು ಎಸ್ ಐಟಿನ ಏನಾದ್ರು ಉದ್ದೇಶಪೂರ್ವಕವಾಗಿ ಯಾರನ್ನ ಫ್ರೇಮ್ ಮಾಡಕ್ ಮಾಡಿದ್ವಿ ಅಂತ ನಾವು ಹೇಳಿದೀವ ಇಲ್ಲಲ್ವಾ? ಸ್ವಾಗತ ಮಾಡಿದ್ವಿ ತಾನೇ. ಇದು ರಾಜಕೀಯ ನಾಯಕರ ಪ್ರತಿಕ್ರಿಯೆಯಾಯಿತು. ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಏನ್ ಮಾತಾಡಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ವಿ. ಆದ್ರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆಗೆ ಜೆಡಿಎಸ್ ನಲ್ಲಿ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಜೆಡಿಎಸ್ ನ ಹಲವು ಶಾಸಕರು ನಾಯಕರು ಉಚ್ಚಾಟನೆಗೆ ಒತ್ತಾಯಿಸ್ತಾ ಇದ್ದಾರೆ. ಪ್ರಜ್ವಲ್ ಉಚ್ಚಾಟನೆ ಮಾಡಿ ಅಂತ ಕುಮಾರಸ್ವಾಮಿ ಅವರ ಹತ್ರ ಒತ್ತಾಯಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಉಚ್ಚಾಟನೆಗೆ ಜೆಡಿಎಸ್ ಶಾಸಕರು ನಾಯಕರು ಆಗ್ರಹಿಸ್ತಾ ಇದ್ದು, ಪ್ರಜ್ವಲ್ ಕಾರಣದಿಂದ ಗೌಡರು ರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸೋ ಹಾಗಾಗಿದೆ. ವೈರಲ್ ಆಗ್ತಾ ಇರೋ ವಿಡಿಯೋಗಳಿಂದ ಜೆಡಿಎಸ್ಗೆ ಮುಜುಗರ ಆಗಿದೆ. ದೇವೇಗೌಡರ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ ಶರಣಗೌಡ ಕಂದಕೂರು. ಕ್ರಮಕ್ಕೆ ಆಗ್ರಹಿಸಿ ಶಾಸಕ ಸಮೃದ್ಧಿ ಮಂಜುನಾಥ್ ಕೂಡ ಟ್ವೀಟ್ ಮಾಡಿದ್ದಾರೆ, ಜೆಡಿಎಸ್ ನಿಂದ ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ತಲೆದಂಡ ಸಾಧ್ಯತೆ ಇದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ, ಹಾಗೂ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಆನಂದ್, ಸದ್ಯಕ್ಕೆ ಎಲೆಕ್ಷನ್ ಎಲ್ಲವನ್ನೂ ನೋಡೋದು, ಎರಡನೇ ಹಂತದ ಎಲೆಕ್ಷನ್ ಬಾಕಿ ಇದೆ, ಅದರ ಮೇಲೆ ಎಫೆಕ್ಟ್ ಆಗುತ್ತೆ ಎಲ್ಲವೂ ಹೌದು, ಆದರೆ ರಾಜಕೀಯವಾಗಿ ಈ ವಿಷಯ ಯಾವ ರೀತಿ ಈಗ ಜಟಾಪಟಿಗೆ ಕಾರಣ ಆಗ್ತಾ ಇದೆ, ಸೋಷಿಯಲಿ ಕೂಡ ಇದನ್ನು ಹೆಂಗೆ ನೋಡ್ತಿದ್ದಾರೆ ಜನ? ಭಾವನ, ಈಗಾಗಲೇ ಪ್ರಜ್ವಲ್ ರೇವಣ್ಣರು ಎನ್ನಲಾಗಿರ್ತಕ್ಕಂಥ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇರುವ ಚರ್ಚೆ ಒಂದು ಕಡೆ, ಆದರೆ ಇದು JDS ಪಕ್ಷದ ಒಳಗಡೆ ಒಂದಷ್ಟು ಬೆಂಕಿ ಕಾರಣ ಆಗಿದೆ. ಭಾಳ ಪ್ರಮುಖವಾಗಿ JDS ಶಾಸಕರುಗಳೇ ಇದರ ವಿರುದ್ಧ ತಾವು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಿದ್ದಾರೆ. ಸಾರ್ವಜನಿಕವಾಗಿ ಕಾಂಗ್ರೆಸ್ಸು ಪ್ರತಿಭಟನೆ ಮಾಡೋದ್ರ ಮೂಲಕ ಪ್ರಜ್ವಲ್ ರೇವಣ್ಣರ ತನಿಖೆಗೆ ಒಳಪಡಿಸಬೇಕು, ಪ್ರಜ್ವಲ್ ವಿರುದ್ಧ ಕ್ರಮ ಆಗಬೇಕು ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ರಾಜಕೀಯ ಒತ್ತಡ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಪಕ್ಷದ ಒಳಗಡೆ ಶಾಸಕರುಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಒಂದು ರೀತಿ ವರಿಷ್ಠರು ಕೂಡ ಇರಸು ಮುರುಸು ಆಗಿದೆ. ಬಹಳ ಮುಖ್ಯವಾಗಿ ಶರಣಗೌಡ ಕಂದಕೂರ್ ಅವರು ಪತ್ರ ಬರೆದು ಆಗ್ರಹವನ್ನು ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣರನ್ನ ವಜಾ ಮಾಡಬೇಕು, ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥದ್ದು ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಟ್ವೀಟ್ ಮಾಡೋದ್ರ ಮೂಲಕ, ಹೇಳಿಕೆ ನೀಡೋದ್ರ ಮೂಲಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಆಗಬೇಕು ಅನ್ನೋಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯದಲ್ಲೂ ಕೂಡ ದೇವೇಗೌಡರು ಕೂಡ ಈ ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. HD ರೇವಣ್ಣ ಅವರು ದೇವೇಗೌಡರನ್ನು ಭೇಟಿ ಮಾಡಿ ಮಾತುಕತೆ ಮಾಡಿದ್ರು ಬೆಳಗ್ಗೆ, ಮತ್ತು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದ ತನಿಖೆ ಆಗಲಿ, ತನಿಖೆ ಆದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಕೆಲವು ನಿಮಿಷಗಳ ಮೊದಲು ಮತ್ತೆ ದೇವೇಗೌಡರನ್ನು ಭೇಟಿ ಮಾಡಿರ್ತಕ್ಕಂಥ ರೇವಣ್ಣವರು ನಡೆದಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಸಾರ್ವಜನಿಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ದೇವೇಗೌಡರು, ದೇವೇಗೌಡರ ಕುಟುಂಬ, ದೇವೇಗೌಡರ ಕುಟುಂಬದಲ್ಲಿ ಸದಸ್ಯರುಗಳ ವಿರುದ್ಧ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಅದೇ ರೀತಿ ಕಾಂಗ್ರೆಸ್ ನಾಯಕರುಗಳು, ಕಾರ್ಯಕರ್ತರು ದೇವೇಗೌಡರ ಕುಟುಂಬದ ವಿರುದ್ಧ ಪ್ರತಿಭಟನೆಗಳು ಮತ್ತು BJP ನಾಯಕರ ವಿರುದ್ಧ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ಒಟ್ಟಾರೆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಏನು ಕೂಗಿದೆ, ಆ ಕೂಗಿಗೆ ದೊಡ್ಡ ಧ್ವನಿ ಸಿಗ್ತಾ ಇದೆ, ಯಾಕೆ ಒತ್ತಾಯ ಅಸಹಜವಾಗಿರ್ತಕ್ಕಂಥ ಬಲ ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಕೂಗಿಗೆ ಪೂರಕವಾಗಿ ನಾಳೆ ಒಂದು ನಿರ್ಧಾರ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ.
ಇಲ್ಲಿ ಪ್ರಜ್ವಲ್ ರೇವಣ್ಣವರ ಉಚ್ಚಾಟೆ ಮಾಡಿದ್ದೆ. ಆದರೆ ಸಹಜವಾಗಿ ಚುನಾವಣೆ ನಡೀತಾ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಈ ವಿಚಾರದ ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಯಾಕೆಂದರೆ ತಪ್ಪು ಮಾಡಿಲ್ಲ ಆಗಿದ್ರೆ ಯಾಕೆ ಉಚ್ಚಾಟನೆ ಮಾಡಬೇಕಾಗಿತ್ತಕ್ಕಂಥ ಪ್ರಶ್ನೆಯನ್ನು ಕೂಡ ಹೇಳ್ತಾರೆ. ಇಂಥ ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಇಟ್ಟುಕೊಂಡು ಮೈತ್ರಿ ಮಾಡಿಕೊಂಡು ಈಗ ಬಿಜೆಪಿ ನಾಯಕರು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಸಹಜವಾಗಿ ಚುನಾವಣಾ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ತೀರೆ ಇದೆ. ಆ ಕಾರಣಕ್ಕಾಗಿ ಇವೆಲ್ಲದ ಚರ್ಚೆಯ ಹಿನ್ನೆಲೆಯಲ್ಲಿ ಒಂದು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ದೇವೇಗೌಡರು ಮುಂದಾಗಿದ್ದಾರೆ. ಉಚ್ಚಾಟನೆ ಕ್ರಮವನ್ನು ಉಚ್ಚಾಟನೆ ನಿರ್ಧಾರ ತೆಗೆದುಕೊಂಡ್ರೆ ಆಗ್ತಕ್ಕಂಥ ಸಾಧಕ ಬಾಧಕಗಳು, ಒಂದೊಮ್ಮೆ ಉಚ್ಚಾಟನೆ ಮಾಡದೆ ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಮುಂದುವರಿಸ್ಕೊಂಡು ಹೋದರೆ ಆಗ್ತಕ್ಕಂಥ ಒಟ್ಟಾರೆ ರಾಜಕೀಯವಾಗಿ ಚರ್ಚೆಗಳು, ಸಾಮಾಜಿಕವಾಗಿ ಮತ್ತು ಎಲ್ಲ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಕ್ಕಂಥ ಚರ್ಚೆಗಳು, ಕಾಂಗ್ರೆಸ್ನ ಪ್ರತಿಭಟನೆಗಳು, ಬಿಜೆಪಿ ನಾಯಕರುಗಳು ಒಂದು ರೀತಿ ಅಂತರ ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯ ಸ್ಥಿತಿ ಇವೆಲ್ಲವನ್ನು ಕೂಡ ನೋಡಿ ಜೆ ಡಿ ಎಸ್ ನಾಯಕರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಇವತ್ತು ಬೆಳಗ್ಗೆ ಶಿವಮೊಗ್ಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪಕ್ಷದಿಂದ ಕ್ರಮ ಆಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಆನಂದ್, ಈಗ ಉಚ್ಚಾಟನೆ ಮಾಡಿದ್ರೆ ಯಾವ ಕ್ರಮ ಏನು ಇಂಪ್ಯಾಕ್ಟ್ ಆಗುತ್ತೆ, ಉಚ್ಚಾಟನೆ ಆಗಲಿಲ್ಲ ಅಂದರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಡೆಫಿನೆಟ್ಲಿ ಪೊಲಿಟಿಕಲ್ ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ತಾರೆ. ಆದರೆ ರಾಜಕಾರಣಿಗಳಿಗೆ ಒಂದು ಸಾಮಾಜಿಕ ಬದ್ಧತೆಯೂ ಕೂಡ ಇರುತ್ತೆ. ದೇ ಆರ್ ಆನ್ಸರಬಲ್ ಟು ಪೀಪಲ್. ರಾಜ್ಯದ ಹಾಗೂ ಜಿಲ್ಲೆಗಳ ಜನರು ಕೂಡ ಅವರತ್ತ ನೋಡ್ತಾ ಇರ್ತಾರೆ. ಏನು ಕ್ರಮ ಒಂದು ರಾಜಕೀಯ ಪಕ್ಷವಾಗಿ ದೇಶದ ಪ್ರಧಾನಿಯಾಗಿದ್ದ ದೇವೇಗೌಡರು ಕೂಡ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ, ಒಂದು ಸಾಮಾಜಿಕ ಬದ್ಧತೆಯ ಹಿನ್ನೆಲೆಯಲ್ಲೂ ಕೂಡ ತುಂಬ ಮುಖ್ಯ ಅಂತ ಅನಿಸುತ್ತಿದ್ದು. ಎಸ್, ಖಂಡಿತವಾಗಲೂ ಕೂಡ. ಯಾಕೆಂದರೆ ಒಟ್ಟಾರೆ ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳ ಬಗ್ಗೆ ಟೀಕೆಗಳು ಸಹಜವಾಗಿ ಬರುತ್ತೆ. ಯಾಕೆಂತಂದರೆ ಇದೇ ವಿಚಾರ ಇಟ್ಕೊಂಡು ಕಾಂಗ್ರೆಸ್ಸು ಜೆ ಡಿ ಎಸ್ ನಾಯಕರ ವಿರುದ್ಧ, ದೇವೇಗೌಡರ ವಿರುದ್ಧ, ದೇವೇಗೌಡರ ಕುಟುಂಬ ಸದಸ್ಯರ ವಿರುದ್ಧ ಆಕ್ಷೇಪಗಳನ್ನು ಮಾಡ್ತಕ್ಕಂಥ, ಅವ್ರ ವಿರುದ್ಧ ಬೇರೆ ಬೇರೆ ಸ್ವರೂಪದ ಟೀಕೆಗಳನ್ನು ಮಾಡ್ತಕ್ಕಂಥ ಸಹಜ. ಆದರೆ ಒಂದಂತೂ ಸ್ಪಷ್ಟ ಆಗುತ್ತೆ, ಇಡೀ ಪ್ರಕರಣ ಗಮನಿಸ್ತಾ ಇದ್ದರೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾದಂಥ ಮಾರ್ಗದಲ್ಲಿ ಇದು ಕಂಪ್ಲೇಂಟ್ ಆಗಿ ಆ ಬಗ್ಗೆ ತನಿಖೆಯಾಗಿ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನಗಳು ಆಗೋ ತನಕನೂ ಕೂಡ ಇದು ಸಾರ್ವಜನಿಕವಾಗಿ ರಾಜಕೀಯ ಬದಲು ಚರ್ಚೆ ಆಗೇ ಆಗುತ್ತೆ. ಇಂಥ ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳ ಸಂದರ್ಭದಲ್ಲಿ ದೇವೇಗೌಡರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ಯಾಕೆಂದರೆ ದೇವೇಗೌಡರು ರಾಜಕೀಯವಾಗಿ ಒಂದು ತೆಗೆದುಕೊಳ್ಳುವ ನಿರ್ಧಾರಗಳು ಸಹಜವಾಗಿಯೇ ಎಲ್ಲರ ಬಾಯಿಯನ್ನು ಮುಚ್ಚುವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ಎಲ್ಲರ ಆಶಯ ಆಗಿದೆ. ಆ ಕಾರಣಕ್ಕಾಗಿ ದೇವೇಗೌಡರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಅವರನ್ನು ಉಚ್ಚಾಟನೆ ಮಾಡತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ. ಆದರೆ ಇದೇ ವಿಚಾರವನ್ನು ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪ್ರಸ್ತಾಪ ಮಾಡುತ್ತೆ, ಚುನಾವಣಾ ಪ್ರಚಾರದಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾರೆ. ಯಾಕೆಂದರೆ ಜೆ ಡಿ ಜೊತೆ ಜೆ ಡಿ ಎಸ್ ಮಾತ್ರ ಇಲ್ಲ, ಜೊತೆಗೆ ಬಿ ಜೆ ಪಿ ಕೂಡ ಇರುವ ಕಾರಣಕ್ಕಾಗಿ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ಮಾಡಲಿ ಕೂಡ ಈ ಪ್ರಕರಣ ಒಂದು ಅಸ್ತ್ರ ಆಗುತ್ತೆ. ಆ ಕಾರಣಕ್ಕಾಗಿ ಇದು ಒಂದು ನೈತಿಕತೆ ಪ್ರಶ್ನೆ, ಇದು ಕಾನೂನು ಪರಿಮಿತಿಗಳು ಬೇರೆ ಇದ್ದರೂ ಕೂಡ ಇದು ರಾಜಕಾರಣದ ಒಂದು ನೈತಿಕತೆ ಪ್ರಶ್ನೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಪ್ರಶ್ನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ದೇವೇಗೌಡರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಭಾಳ ಪ್ರಮುಖ ಆಗುತ್ತೆ. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ನಾಳೆ ಹುಬ್ಬಳ್ಳಿಯಲ್ಲಿ ಜೆ ಡಿ ಎಸ್ ನಾಯಕರ ಒಂದು ಕೋರ್ ಕಮಿಟಿ ಸಭೆ ನಡೀತದೆ. ಆ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣರು ಉಚ್ಚಾಟನೆ ಮಾಡುವಂಥ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಭಾವನ ರೈಟ್ ಆನಂದ, ಧನ್ಯವಾದ ನಿಮ್ಮ ಮಾಹಿತಿಗೆ. ಬಿಜೆಪಿಯನ್ನು ಕೂಡ ನೇರವಾಗಿ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ನಾಯಕರು ಪ್ರಶ್ನಿಸ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಡಿ, ನಿಮ್ಮ ಸ್ಟ್ಯಾಂಡ್ ಏನು ಅಂತ. ಚುನಾವಣಾ ಪೂರ್ವ ಮೈತ್ರಿಯನ್ನ ಜೆ ಡಿ ಎಸ್ ಜೊತೆ ಮಾಡಿಕೊಂಡಿದೆ, ಅದರಲ್ಲೇ ಈಗ ಪ್ರಜ್ವಲ್ ಈ ವಿಡಿಯೋದಿಂದ ಬಿಜೆಪಿ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಲೆ ತಗ್ಗಿಸುವಂತಹ ಮುಜುಗರ ಪಡುವಂತಹ ಸನ್ನಿವೇಶ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ಅಶ್ಲೀಲ ವಿಡಿಯೋ ಕೇಸ್ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸ್ತಾ ಇದೆ. ಐವರು ಸಂತ್ರಸ್ತೆಯರನ್ನ ಸಿಐಡಿ ಕಚೇರಿಗೆ ಕರೆಸಿದೆ ಎಸ್ಐಟಿ. ಎಸ್ಪಿ ಸಿವಾ ಲಾಟ್ಕರ್ ಮುಂದೆ ಹಾಜರಾಗಿದ್ದಾರೆ ಸಂತ್ರಸ್ತೆಯರು, ಹೀಗಾಗಿ ಗುರುತು ಪತ್ತೆಯಾದ ಸಂತ್ರಸ್ತೆಯರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಐವರು ಸಂತ್ರಸ್ತೆಯರ ಹೇಳಿಕೆನ ದಾಖಲಿಸಿಕೊಳ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡಿಕೊಳ್ಳಲಾಗಿತ್ತು, ಆಮಿಷ ಅಥವಾ ಭಯ ಉಂಟು ಮಾಡಿ ವಿಡಿಯೋ ಮಾಡಿಕೊಂಡ್ರ, ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಉತ್ತರ ಪಡೀತಾ ಇದ್ದ ಎಸ್ಐಟಿ ತಂಡ. ಐವರು ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇದೆ ಎಸ್ಐಟಿ. ಹತ್ತಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಈ ವಿಡಿಯೋ ಮಾಡಿಕೊಳ್ಳಾಯ್ತು, ಆಮಿಷ ಒಡ್ಲಾಯ್ತಾ, ಭಯ ಪಡಿಸ್ಲಾಯ್ತಾ, ಯಾಕಾಗಿ ಈ ವಿಡಿಯೋ ಮಾಡಿಕೊಳ್ಳಾಯ್ತು, ಈ ಬಗ್ಗೆ ನಮ್ಮ ಜೊತೆ ಇನ್ನಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ರಾಜಕೀಯ ಕೆಸರಚಾಟ ಏನೇ ಇರಲಿ, ಸಾಮಾಜಿಕವಾಗಿ ನೋಡಿದ್ರೆ ಒಂದು ಆತಂಕದ ವಿಷಯ ಇದು. ಸಂತ್ರಸ್ತೆಯರ ವಿಡಿಯೋಗಳು ಎಲ್ಲ ಮೊಬೈಲ್ಗಳಲ್ಲಿ ಅಲ್ಲಿ ಇಲ್ಲಿ ಹರಿದಾಡ್ತಾ ಇರೋದು, ರಾಜಕಾರಣಿಗಳಿಗೂ ಕೂಡ ಒಂದಷ್ಟು ರಾಜಕೀಯ ಬದ್ಧತೆ ಇರುತ್ತೆ. ಜೆ ಡಿ ಎಸ್ ವಿಷಯಕ್ಕೆ ಬರೋದಾದರೆ, ಜೆ ಡಿ ಎಸ್ ದೇವೇಗೌಡರು
ಕಟ್ಟಿ ಬೆಳೆಸಿದ ನಿಲ್ಲಿಸಿದ ಪಕ್ಷ. ಈಗ ಜೆ ಡಿ ಎಸ್ನ ನಾಯಕರು ಅಲ್ಲಿನ ಕಾರ್ಯಕರ್ತರೇ ಆಗ್ರಹಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನ ನೀವು ಉಚ್ಚಾಟನೆ ಮಾಡಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಿ. ಹೌ ಯು ಸಿ ದಿಸ್? ನೋಡಿದ್ರಲ್ಲಿ ಎರಡು ಮೂರು ಸಂಗತಿಗಳಿವೆ. ಒಂದು, ದೇವೇಗೌಡರ ಕುಟುಂಬದಲ್ಲಿ ಏನು ನಡೀತಾ ಇದೆ. ಇನ್ನೊಂದು, ಇದರ ರಾಜಕೀಯ ಪರಿಣಾಮ ಏನು. ಮೂರನೇದು, ಇದರ ಕಾನೂನಿನ ಮುಂದಿನ ಹಂತ ಏನು ಅಂತಕ್ಕಂಥ. ಮೊದಲನೆಯದಾಗಿ ದೇವೇಗೌಡರ ಕುಟುಂಬ ನೋಡಿದ್ರೆ, 91 ವರ್ಷದ ದೇವೇಗೌಡರು ಇನ್ನೂ ಏನೇನೆಲ್ಲ ನೋಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಸಹಜವಾಗಿ ಅನಿಸುತ್ತೆ. ಯಾಕಂದರೆ ದೇವೇಗೌಡರ ಜೀವನ ಮತ್ತು ರಾಜಕಾರಣವನ್ನು ನೋಡಿದವರಿಗೆ ದೇವೇಗೌಡರ ರಾಜಕಾರಣದ ಬಗ್ಗೆ ಆರೋಪ ಪ್ರತ್ಯಾರೋಪಗಳಿರಬಹುದು, ಅವರ ನಿರ್ಣಯಗಳ ಬಗ್ಗೆ ವಿಮರ್ಶೆ ಇರಬಹುದು, ಆದರೆ ದೇವೇಗೌಡರ ಜೀವನವನ್ನು ಹತ್ತಿರದಿಂದ ನೋಡಿರ್ತಕ್ಕಂಥವರಿಗೆ ಯಾಕೆ ಅವರು ರಾಜಕಾರಣದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಕೂಡ ಯಶಸ್ವಿಯಾದರು ಅಂತಂದರೆ, ಅವರಿಗೆ ರಾಜಕಾರಣ 24/7 ಹಾಬಿ ಆಗಿತ್ತು. ಅದು ಬಿಟ್ಟರೆ ಅವರು ಏನನ್ನೂ ದೇವೇಗೌಡರು ಯೋಚನೆ ಮಾಡಿದವರಲ್ಲ. ಅಂಥ ದೇವೇಗೌಡರ ಮೊಮ್ಮಗನ ವಿರುದ್ಧ ಬರ್ತಾ ಇರ್ತಕ್ಕಂಥ ವಿರುದ್ಧ ಅನ್ನೋಕ್ಕಿಂತ ಮೊಮ್ಮಗನದು ಅನ್ನಲಾದ ವಿಡಿಯೋಗಳು ಹರಿದಾಡ್ತಾ ಇರೋದನ್ನು ನೋಡಿದಾಗ ಸಹಜವಾಗಿ ದೇವೇಗೌಡರ ಮೊಮ್ಮಗ ದೇವೇಗೌಡರಿಗೆ ಎಷ್ಟೊಂದು ಪರ್ಸ್ನಲಿ ಹರ್ಟ್ ಮಾಡಿರಬಹುದು ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇದೆ. ಎರಡನೇ ಅಂಶ, 2 ತಿಂಗಳ ಹಿಂದೆ BJPಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕುಮಾರಸ್ವಾಮಿಯವ್ರನ್ನ ಕರೆದು ಹೇಳಿದರು, ನೋಡಿ ಹಾಸನ ಕೋಲಾರ ನಿಮಗೆ ಬಿಟ್ಕೊಡ್ತೀವಿ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅನೇಕ ಈ ರೀತಿಯಾಗಿರ್ತಕ್ಕಂಥ CDಗಳು ಹರಿದಾಡ್ತಾ ಇವೆ ಅಥವಾ ಅವು ಇವೆ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದೆ, ನೀವು ಪ್ರಜ್ವಲ್ ರೇವಣ್ಣ ಅವರ ಟಿಕೆಟನ್ನು ಕಟ್ ಮಾಡಿ ಒಂದೋ ನೀವೇ ನಿಂತ್ಕೊಳ್ಳಿ ಅಥವಾ ದೇವೇಗೌಡರೇ ನಿಲ್ಲಿ ಅಥವಾ ರೇವಣ್ಣ ನಿಲ್ಲಿ ಅಂತಕ್ಕಂಥ ಒಂದು ಸಲಹೆಯನ್ನು ನೀಡಲಾಯಿತು. ಅದನ್ನು ಕುಮಾರಸ್ವಾಮಿ ದೇವೇಗೌಡರಿಗೆ ಕನ್ವೇ ಮಾಡಿದರು, BJP ನಾಯಕರಿಗೆ ಹೇಳ್ತಿದ್ದಾರೆ ಅಂತ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಮತ್ತು ನಿಖಿಲ್ ಇಬ್ಬರೂ ಚುನಾವಣೆಗೆ ನಿಲ್ಲೋದು ಬೇಡ, ಕುಮಾರಸ್ವಾಮಿ ಮತ್ತು ರೇವಣ್ಣ ನಿಲ್ಲಿ ಅಥವಾ ಅಲ್ಲಿ ಪುಟ್ಟರಾಜು ನಿಲ್ಲಿ, ಇಲ್ಲಿ ಹಾಸನಕ್ಕೆ ಹೋಗಿ ಕುಮಾರಸ್ವಾಮಿ ನಿಲ್ಲಿ ಅಂತಕ್ಕಂಥ ಮಾತು BJPಯ ಹೈಕಮಾಂಡ್ನಿಂದ ಕೇಳಿಬಂದಿತ್ತು. ಆದರೆ ಕುಮಾರಸ್ವಾಮಿಯವರ ಸಲಹೆಯನ್ನು ಕೂಡ ಪಕ್ಕಕ್ಕಿಟ್ಟು ದೇವೇಗೌಡರು ಇಲ್ಲ ನನ್ನ ಮೊಮ್ಮಗ ಹಾಗೆ ಮಾಡಿಲ್ಲ ಅನ್ನುವ ವಿಶ್ವಾಸದ ಮೇಲೆ ಹಾಸನಕ್ಕೆ ಹೋಗಿ ಏಕಾಏಕಿ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು, ಇಲ್ಲ ಅವನೇ ಪ್ರಜ್ವಲ್ ಮುಂದಿನ ಹಾಸನದ ಲೋಕಸಭಾ ಅಭ್ಯರ್ಥಿ ಅಂತಕ್ಕಂಥದ್ದು. ಈಗ ಕುಟುಂಬದಲ್ಲೂ ಕೂಡ ಅಜಿತ್ ಹನುಮಕ್ನವ್ರ ಜೊತೆ ಕುಮಾರಸ್ವಾಮಿ ಒಂದು ಇಂಟರ್ವ್ಯೂವನ್ನು ಕೊಟ್ಟಾಗ ನನಗೆ ಮನಸ್ಸಿರಲಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಆದರೆ ದೇವೇಗೌಡರು ಕೇಳಲಿಲ್ಲ, ಅವ್ರು ಹೋಗಿ ಅನೌನ್ಸ್ ಮಾಡಿಬಿಟ್ರು ಅಂತಕ್ಕಂಥದ್ದು. ಕೌಟುಂಬಿಕದ ಕಲಹದ ಕಾರಣದಿಂದ ಕುಮಾರಸ್ವಾಮಿ ಮತ್ತು ರೇವಣ್ಣನವರ ಕುಟುಂಬದ ಮಧ್ಯೆ ಇರತಕ್ಕಂಥ ಒಂದು ಏನು ಸಣ್ಣ ಮಟ್ಟದ ಕಂದಕ ಇದೆ, ಆ ಕಾರಣದಿಂದ ದೇವೇಗೌಡರು ಹೋಗಿ ಪ್ರಜ್ವಲ್ ರೇವಣ್ಣ ಹೆಸರನ್ನು ಹಾಸನದಲ್ಲಿ ಅನೌನ್ಸ್ ಮಾಡಿಬಿಟ್ರು. ಚುನಾವಣೆಗೆ ಮುಂಚೆ 2-3 ದಿನಗಳ ಮುಂಚೆ ಪ್ರಜ್ವಲ್ ರೇವಣ್ಣಗೂ ಸಾಕಷ್ಟು ವಿರೋಧಿಗಳಿದ್ದಾರೆ, ಅದರಲ್ಲಿ BJPಯಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, JDSನಲ್ಲೂ ಕೂಡ ಅವರ ಹಿತಶತ್ರುಗಳಿದ್ದಾರೆ. ಯಾರು ರಿಲೀಸ್ ಮಾಡಿದರು ಅಂತಕ್ಕಂಥದ್ದು ಪ್ರತ್ಯೇಕವಾಗಿ ಅದು ಕಾನೂನಿನ ತನಿಖೆಯ ಭಾಗ. ಆದರೆ ಆ CD ಚುನಾವಣೆಗೆ 3 ದಿನ ಮುಂಚೆ ರಿಲೀಸ್ ಆಗಿದ್ದರಿಂದ ಅದು ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ರೈಟ್, ಗ್ರಾಮೀಣ ಭಾಗದಲ್ಲಿ ಅದರ ಚರ್ಚೆ ಏನಿತ್ತು, ಶಹರ ಭಾಗದಲ್ಲಿ ಚರ್ಚೆ ಏನಿತ್ತು, ಪ್ರಜ್ವಲ್ ರೇವಣ್ಣ ಚುನಾವಣೆಯ ನಂತರದ ಮುಂದಿನ ನೆಕ್ಸ್ಟ್ ಡೇ ಅವರು ವಿದೇಶಕ್ಕೆ ಹೋಗಬೇಕಾಯಿತು ಅಂದರೆ ವಾಸ್ತೆ ಪಡೆದಿತ್ತು ಅನಿಸುತ್ತೆ, ನಾಳೆ ಯಾವುದಾದ್ರೂ ಕ್ರಮ ಆಗಬಹುದು ಅಂತಕ್ಕಂಥದ್ರ ಬಗ್ಗೆ. ಆದರೆ ಒಂದಂತೂ ನಿಶ್ಚಿತ, JDS ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಕರ್ನಾಟಕದ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಹರಿದಾಡ್ತಾ ಇರತಕ್ಕಂಥದ್ದು ನೋಡಿದರೆ ಪ್ರತಿಯೊಬ್ಬನಿಗೂ ಕೂಡ ಒಂದು ರೀತಿಯ ಶೇಮ್ ಅಂತಕ್ಕಂಥದ್ದು ಆಗತ್ತೆ. ಯಾಕಂದರೆ ನೋಡಿ, ಪ್ರತಿಯೊಬ್ಬನ ಜೀವನದಲ್ಲಿ 19-20 ಇರುತ್ತೆ, 19-20 ಇರುತ್ತೆ, ವೀಕ್ಷಕರಿಗೆ ಅರ್ಥ ಆಗತ್ತಾ 19-20 ಅಂದರೆ ಏನು. ಆದರೆ ಈ ಪ್ರಮಾಣದ ವಿಡಿಯೋಗಳು, ಈ ಪ್ರಮಾಣದ ಬೇರೆ ಬೇರೆಯವ್ರ ಜೊತೆಗಿನ ವಿಡಿಯೋಗಳು, ಮನೆ ಕೆಲಸದಾಕೆಯವರ ಜೊತೆಯ ವಿಡಿಯೋಗಳನ್ನು ನೋಡಿದಾಗ ಸಹಜವಾಗಿ ಆಕ್ರೋಶವೂ ಬರುತ್ತೆ,
ಸಹಜವಾಗಿ ಒಂದು ರೀತಿಯಾಗಿರ್ತಕ್ಕಂಥ ಏನಪ್ಪ ಎಲ್ಲಿಗೆ ಹೋಗಿ ಮುಟ್ಟಿದೆ ಇದು ಅಂತಕ್ಕಂಥದ್ದು ಕೂಡ ಅನಿಸುತ್ತೆ. ಹೀಗಾಗಿ ಈಗ ಎಸ್ ಐ ಟಿ ರಚನೆ ಆಗಿದೆ, ಎಸ್ ಐ ಟಿ ಆ ತನಿಖೆಯನ್ನು ನಡೆಸುತ್ತೆ, ಅವ್ರ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಒಂದು ಭಾಗ. ಆದರೆ ನನಗನ್ಸುತ್ತೆ ಇರ್ರಿಪೇರೇಬಲ್ ಡ್ಯಾಮೇಜ್ ಜೆ ಡಿ ಎಸ್ಗೂ ಮತ್ತು ದೇವೇಗೌಡರ ಕುಟುಂಬಕ್ಕೆ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಸರಿ, ಅದನ್ನು ಕಾಂಗ್ರೆಸ್ ಚುನಾವಣೆಯ ಕಾರಣದಿಂದ ಜೆ ಡಿ ಎಸ್ಗೂ ಬಿ ಜೆ ಪಿಗೂ ಪ್ರಶ್ನೆಯನ್ನು ಕೇಳ್ತಾ ಇದೆ. ಆದರೆ ಈ ಡ್ಯಾಮೇಜ್ ಕಂಟ್ರೋಲ್ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಹೇಗೆ ಮಾಡುತ್ತೆ? ಇನ್ನೂವರೆಗೂ ದೇವೇಗೌಡರು ಮಾತನಾಡಿಲ್ಲ. ಸಹಜವಾಗಿ ಆ ವಯಸ್ಸಲ್ಲಿ ಇದನ್ನು ಅರಗಿಸ್ಕೊಳ್ಳೋದು ಶಾಕ್ ಆಗಿರೋದು ನಿಶ್ಚಿತ. ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಏನು ಮಾಡುತ್ತೆ ಅಂತಕ್ಕಂಥದ್ದು ನೋಡಬೇಕು. ನಮಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ನಾಳೆ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವರನ್ನು ಉಚ್ಚಾಟನೆಗೊಳಿಸ್ತಾರೆ. ಉಚ್ಚಾಟನೆಗೊಂಡ ಮಾತ್ರಕ್ಕೆ ಇದು ಕಳಂಕ ನಿಂತು ಹೋಗುತ್ತಾ ಮುಚ್ಚಿ ಹೋಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆಗಳು. ನಿಶ್ಚಿತವಾಗಿ ಒಂದು ರೀತಿ ನೋಡಿ, ಈ ರೀತಿಯ ವಿಡಿಯೋಗಳು ಕರ್ನಾಟಕದಲ್ಲಿ ಹಿಂದೆ ಕೂಡ ಬಂದಿವೆ. ಆದರೆ ಈ ವಿಡಿಯೋ ದೇವೇಗೌಡರ ಮೊಮ್ಮಗ ಅನ್ನುವ ಕಾರಣಕ್ಕೋಸ್ಕರ ಒಂದು ರಾಜಕೀಯ ಕುತೂಹಲ, ಇನ್ನೊಂದು ರಾಜಕೀಯ ಒಂದು ರೀತಿಯಾಗಿರ್ತಕ್ಕಂಥ ಶೇಮ್ಫುಲ್ನೆಸ್. ನಿಶ್ಚಿತವಾಗಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ದೇವೇಗೌಡರು ಏನು ಮಾಡ್ತಾರೆ? ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಉಚ್ಚಾಟನೆಗೊಳಿಸ್ತಾರಾ? ಕುಮಾರಸ್ವಾಮಿ ರೇವಣ್ಣನವರ ಕುಟುಂಬದ ನಡುವಿನ ಸಂಬಂಧಗಳ ಸ್ಥಿತ್ಯಂತರ ಏನಾಗುತ್ತೆ? ಇವೆಲ್ಲವೂ ಮುಂದೆ ಕುತೂಹಲದ ಅಂಶಗಳು. ಭಾಗ ಎಸ್ ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.